ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಸೀಸನ್ 7ರಲ್ಲಿ ಸ್ಪರ್ಧಿಗಳಿಗೆ ವಿವಿಧ ಟಾಸ್ಕ್ಗಳನ್ನು ನೀಡುತ್ತಿದ್ದಾರೆ. ಟಾಸ್ಕ್ಗಳ ಜೊತೆಗೆ ಸ್ಪರ್ಧಾಳುಗಳಿಗಾಗಿ ಚಿಕ್ಕಪುಟ್ಟ ಹಾಸ್ಯದ ಚಟುವಟಿಕೆಗಳನ್ನು ನೀಡುತ್ತಿರುತ್ತಾರೆ. ಈಗ ಬಿಗ್ ಬಾಸ್ ಮನೆ ಮಂದಿಗೆಲ್ಲ ತಮ್ಮ ಸಹಸ್ಪರ್ಧಿಗಳಿಗೆ ಅಡ್ಡ ಹೆಸರು ನೀಡುವಂತೆ ಸೂಚನೆ ನೀಡಿದ್ರು. ಸದ್ಯ ಸ್ಪರ್ಧಿಗಳು ತಮ್ಮ ಎದುರಾಳಿ ತಂಡದ ಜನರಿಗೆ ಅಡ್ಡ ಹೆಸರನ್ನು ನೀಡಿದ್ದಾರೆ. ಯಾರ್ಯಾರಿಗೆ ಯಾವ ಹೆಸರು ನೀಡಿದ್ದಾರೆ ಅಂತ ತಿಳ್ಕೋಬೇಕಾ? ಹಾಗಾದ್ರೆ ಈ ವಿಡಿಯೋ ನೋಡಿ. ಬಿಗ್ ಸದಸ್ಯರಿಗೆ ನಾಮಕರಣ. ಪ್ರತಿ ಹೆಸರು ಹಿಂದಿದೆ ಕಥೆ. ಬುಧವಾರ ಸ್ಪರ್ಧಿಗಳ ಹುಮ್ಮಸ್ಸು ಹೆಚ್ಚಿಸಲು ಬಿಗ್ ಬಾಸ್ ಮನೆ ಮಂದಿಗೆ ಅಡ್ಡ ಹೆಸರು ನೀಡುವಂತೆ ಸೂಚಿಸಿದರು. ಬಳಿಕ ಸ್ಪರ್ಧಿಗಳು ತಮ್ಮ ತಂಡದ ಜೊತೆ ಮಾತುಕತೆ ನಡೆಸಿ ಪ್ರತಿಯೊಬ್ಬರಿಗೂ ಹೆಸರನ್ನ ಫಿಕ್ಸ್ ಮಾಡಿದರು. ಬಳಿಕ ಲಿವಿಂಗ್ ಏರಿಯಾಗೆ ಬಂದು ಎಲ್ಲರ ಸಮ್ಮುಖದಲ್ಲಿ ಸ್ಪರ್ಧಿಗಳು ತಮ್ಮ ಸಹಸ್ಪರ್ಧಿಗಳ ಹೆಸರನ್ನ ಹೇಳಿದ್ದಾರೆ. ಮೊದಲು ಬಂದ ಚಂದನಾ ಅವರಿಗೆ ಸಿಡಿಲು ತಂಡ ಅಳುಮುಂಜಿ ಅಂತ ಹೆಸರಿಟ್ಟರು. ಅಲ್ಲದೆ ನಾವು ನೋಡಿದಾಗಲೆಲ್ಲ ನೀನು ಅಳುತ್ತಿರ್ತೀಯ, ಹಾಗಾಗಿ ನಿನಗೆ ಅಳುಮುಂಜಿ ಅಂತ ಹೆಸರಿಟ್ಟಿದ್ದೀವಿ ಅಂತ ತಿಳಿಸಿದರು. ರಾಜು ತಾಳಿಕೋಟೆ ಅವರು ಹೆಚ್ಚು ಸ್ಮೋಕಿಂಗ್ ಏರಿಯಾದಲ್ಲಿ ಕಾಲ ಕಳೀತಾರೆ, ಹಾಗಾಗಿ ಅವರಿಗೆ ಸಪ್ತಾಶ್ವ ತಂಡದವರು ಮೋಟ್ ಬಿಡಿ ಅಂತ ಹೆಸರಿಟ್ಟಿದ್ದಾರೆ. ಇದೇ ವೇಳೆ ಆರ್ಜೆ ಪೃಥ್ವಿ ಅವರು ಇದನ್ನ ನೋಡುತ್ತಿರುವವರು ಅದನ್ನ ಮುಟ್ಟಬೇಡಿ ಅಂತ ಸಲಹೆ ನೀಡಿದರು. ಚಂದನ್ ಆಚಾರ್ ಎಲ್ಲರ ಜೊತೆ ಜಗಳವಾಡೋ ಕಾರಣ ಅವರಿಗೆ ಸಿಡಿಲು ತಂಡದವರು ಊರ್ಸಿಂಗ ಅಂತ ಹೆಸರಿಟ್ಟರು. ಇದೇ ವೇಳೆ ಡ್ಯಾನ್ಸರ್ ಕಿಶನ್ ಅವರಿಗೆ ಸಪ್ತಾಶ್ವ ತಂಡದವರು ಡೌರಾಜ ಅಂತ ಅಡ್ಡ ಹೆಸರಿಟ್ಟರು. ಬಳಿಕ ಬಂದ ದೀಪಿಕಾ ದಾಸ್ ಅವರಿಗೆ ಸಿಡಿಲು ತಂಡ ಮುನಿಯಮ್ಮ ಅಂತ ಹೆಸರಿಟ್ಟರು. ದೀಪಿಕಾ ಮುಟ್ಟಿದರೆ ಮುನಿ ರೀತಿ ಆಡ್ತಾರೆ, ಅಲ್ಲದೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳವಾಡ್ತಾರೆ, ಹಾಗಾಗಿ ಅವರಿಗೆ ಮುನಿಯಮ್ಮ ಅಂತ ಹೆಸರಿಟ್ಟಿದ್ದೇವೆ ಅಂತ ಸಿಡಿಲು ತಂಡ ತಿಳಿಸಿದೆ. ಸಿಡಿಲು ತಂಡದಿಂದ ಬಂದ ಭೂಮಿ ಅವರಿಗೆ ಡಿಸ್ನಿ ದಿನೇಶ್ ಅಂತ ಹೆಸರಿಟ್ಟಿದ್ದಾರೆ. ಯಾಕಂದ್ರೆ ಭೂಮಿಗೆ ಡಿಸ್ನಿ ವರ್ಲ್ಡ್ಗೆ ಹೋಗುವ ಆಸೆ ಇದೆ, ಅವರಿಗೆ ಅಲ್ಲಿಯೇ ಹುಡುಗ ಸಿಗಲಿ ಅಂತ ನಾವು ಅವರಿಗೆ ಡಿಸ್ನಿ ದಿನೇಶ್ ಅಂತ ಹೆಸರಿಟ್ಟಿದ್ದೇವೆ ಅಂತ ಸಪ್ತಾಶ್ವ ತಂಡದವರು ಕಾರಣ ನೀಡಿದ್ದಾರೆ. ಬಳಿಕ ಶೈನ್ ಶೆಟ್ಟಿ ಅವರಿಗೆ ಸಿಡಿಲು ತಂಡದವರು ಕಾಡು ಪಾಪ ಅಂತ ಹೆಸರಿಟ್ಟಿದ್ದಾರೆ. ಯಾಕಂದ್ರೆ ಕಾಡು ಪಾಪ ಮೈತುಂಬಾ ಕೂದಲಿರುತ್ತೆ, ಶೈನ್ ಅವ್ರಿಗೂ ಇದೆ, ಹಾಗಾಗಿ ಈ ಹೆಸರಿಟ್ಟಿದ್ದೇವೆ ಅಂತ ಹೇಳಿದರು. ಅಡುಗೆ ಮನೆಯಲ್ಲಿ ಸಕ್ಕರೆ ಕದ್ದು ತಿನ್ನುವ ಪ್ರಿಯಾಂಕರಿಗೆ ಸಿಡಕ್ ಸಿಂಡ್ರಿ ಎಂದು ನಿಕ್ ನೇಮ್ ನೀಡಿದ್ದಾರೆ. ಯಾಕಂದ್ರೆ ಸಕ್ಕರೆ ಏಕೆ ಕದ್ದಿದ್ದೀನಿ ಅಂತ ಪ್ರಶ್ನಿಸಿದರೆ ಅವರು ಸಿಡುತ್ತಾರೆ, ಹಾಗಾಗಿ ಅವರಿಗೆ ಈ ನಿಕ್ ನೇಮ್ ಇಟ್ಟಿದ್ದೇವೆ ಅಂತ ಸಪ್ತಾಶ್ವ ತಂಡದವರು ತಿಳಿಸಿದ್ದಾರೆ. ಯಾವಾಗಲೂ ನೈಟ್ ಡ್ರೆಸ್ನಂತೆ ಉಡುಪು ಧರಿಸುವ ಆರ್ಜೆ ಪೃಥ್ವಿ ಅವರಿಗೆ ಸಿಡಿಲು ತಂಡ ನೈಟಿ ಅಂತ ಹೆಸರಿಟ್ಟಿದ್ದಾರೆ. ಬಳಿಕ ಯಾವಾಗಲೂ ಗಂಟಲು ಸರಿ ಮಾಡಿಕೊಳ್ಳುವ ಗಾಯಕ ವಾಸುಕಿ ವೈಭವ್ ಅವರಿಗೆ ಗಳಗಂಟೆ, ಹಾಗೂ ಜೋರಾಗಿ ಮಾತನಾಡುವ ಸುಜಾತ ಅವರಿಗೆ ಬಾಯಿ ಬಡುಕಿ ಅಂತ ಹೆಸರಿಟ್ಟಿದ್ದಾರೆ. ಅಲ್ಲದೆ ಯಾವಾಗಲೂ ಸ್ಪರ್ಧಿಗಳ ಮೇಲೆ ಕೋಪ ಮಾಡಿಕೊಳ್ಳುವ ಜೈ ಜಗದೀಶ್ ಅವರಿಗೆ ಲೊಟ್ಟೆ ಸಿಟ್ರೇಶ್, ಹಾಗೂ ಪ್ರತಿ ನಿಮಿಷಕ್ಕೆ ಬೇರೆ ಬೇರೆ ಕತೆ ಹೇಳುವ ಚೈತ್ರ ಕೊಟ್ಟೂರು ಅವರಿಗೆ ಊಸಿರುವಳ್ಳಿ ಅಂತ ಹೆಸರಿಡಲಾಗಿದೆ. ಬಳಿಕ ಯಾವಾಗಲೂ ಗೊಂದಲದಲ್ಲಿರುವ ಕುರಿ ಪ್ರತಾಪ್ ಅವರಿಗೆ ಗೊಂದಲೇಶ ಅಂತ ನಿಕ್ ನೇಮ್ ನೀಡಲಾಗಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.